ಹಾಯ್ ಹೆಲೋ ನಮಸ್ತೆ, ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಕಡಲೆಕಾಳು ಹಾಗೆಯೇ ಬಾಳೆಕಾಯನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಮಸಾಲೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅನ್ನ, ಮುದ್ದೆ, ಚಪಾತಿ, ಪೂರಿ ಎಲ್ಲದರ ಜೊತೆಗೂ ತುಂಬಾ ರುಚಿಯಾಗಿರುತ್ತೆ. ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಪದ್ಧತಿಯಲ್ಲಿ ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ. ವೀಡಿಯೋ ಸ್ಕಿಪ್ ಮಾಡಿದೆ, ಇನ್ವರೆಗೂ ನೋಡಿ ಬನ್ನಿ, ನೋಡೋಣ ಯಾವ ರೀತಿ ಮಾಡೋದು ಅಂತ. ಕಡಲೆಕಾಳನ್ನು ನಾನು ಒಂದು 6 ರಿಂದ 7 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನಿಬೇಕು, ಓಪನ್ ಪಾತ್ರೆಯಲ್ಲೇ ಚೆನ್ನಾಗಿ ನುಣ್ಣಕ್ಕಾಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಮಸಾಲೆಗೆ ಕಾಯಿ, ಹಾಗೇ 2 ಇಂಚಿನಷ್ಟು ಶುಂಠಿ, ಒಂದು 12 ಎಸಳು ಬೆಳ್ಳುಳ್ಳಿ, ಒಂದು ಮೀಡಿಯಂ ಸೈಜು ಹುಳಿ ಟೊಮೆಟೊ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಇಷ್ಟೇ ಮಸಾಲೆ. ಜಾಸ್ತಿ ಮಸಾಲೆನ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ಇದನ್ನು ನೀರು ಹಾಕ್ದೇ ಈ ರೀತಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡು, ಇವಾಗ ಸ್ವಲ್ಪ ಕೊತ್ತಂಬರಿ, 1.5 ಟೀಸ್ಪೂನು ಧನಿಯಾ ಪುಡಿ, 1¼ ಟೇಬಲ್ಸ್ಪೂನು ಖಾರದ ಪುಡಿ. ಈ ಕಡಲೆಕಾಳು ಮಸಾಲೆನಲ್ಲಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಕ್ಕೆ ಇದನ್ನು ರುಬ್ಕೋಬೇಕು. ಇವಾಗ ಬಾಳೆಕಾಯನ್ನು ಕಟ್ ಮಾಡ್ಕೊಳ್ಳೋಣ. ನಾನು 2 ಮೀಡಿಯಂ ಸೈಜ್ ಬಾಳೆಕಾಯನ್ನ ತಗೊಂಡಿದ್ದೀನಿ. ಆ ಕಡೆ ಈ ಕಡೆ ಎಡ್ಜಸ್ಟ್ನ ಕಟ್ ಮಾಡಿ ಇವಾಗ ಇದನ್ನು ಸಿಪ್ಪೆನ ಮೇಲೆ ಮೇಲೇ ತೆಗಿಬೇಕು. ತುಂಬ ಒಳಗಡೆವರೆಗೂ ತೆಗೆದ್ರೆ ತುಂಬ ಬ್ಲ್ಯಾಕಾಗಿ ಆಗಿಬಿಡುತ್ತೆ. ಬೇಗನೆ ನಾವು ಒಟ್ಟನ ತೆಗಿಯೋಷ್ಟರಲ್ಲೇ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ರೀತಿ ತೆಕ್ಕೊಂಡು ಇವಾಗ ಸಣ್ಣ ಪೀಸಸ್ಸಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ತೀರ ಸಣ್ಣದ್ದು ಬೇಡ, ಹಾಗಂತ ದೊಡ್ಡ ದೊಡ್ಡದು ಬೇಡ. ಈ ರೀತಿ ಇದ್ದರೆ ನಮಗೆ ಸರಿ ಹೋಗುತ್ತೆ ಈ ಕಡಲೆಕಾಳು ಸಾರಲ್ಲಿ. ಈ ರೀತಿ ಪೀಸಸ್ಸಾಗಿ ನಾವು ಕಟ್ ಮಾಡಿಕೊಂಡು ನೀರಲ್ಲಿ 1 ಟೀಸ್ಪೂನ್ ಅರಶಿನ ಹಾಕ್ಬಿಟ್ಟು ಅದರಲ್ಲಿ ಹಾಕಿದ್ರೆ ನಮಗೆ ಇದು ಬ್ಲ್ಯಾಕ್ ಆಗೋದಿಲ್ಲ. 1 ಗಂಟೆ ನೀವು ಹಾಗೆ ಇಟ್ಟರೂ ಕೂಡ ಅರಶಿನ ಹಾಕಿದ ಮೇಲೆ ನಾವು ಈ ರೀತಿ ನೀಟಾಗಿ ಇದನ್ನು ಕಲಸ್ಕೋಬೇಕು. ಇವಾಗ ನಾವು ಸ್ಟೌ ಮೇಲೆ ಯಾವ ಪಾತ್ರೆಯಲ್ಲಿ ಸಾರನ್ನು ಮಾಡ್ಕೊತೀವೋ ಆ ಪಾತ್ರೆನ ಇಟ್ಟು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಈ ಸಾರಲ್ಲಿ ಚೆನ್ನಾಗಿರಲ್ಲ. 2 ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೋಬೇಕು. ಇವಾಗ 1 ಮೀಡಿಯಂ ಸೈಜು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹಸಿ ಕರಿಬೇವನ್ನು ಜಾಸ್ತಿ ಹಾಕ್ಕೊಳ್ಳಿ. ಕಡಲೆಕಾಳು ಸಾರಲ್ಲಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಬಾಳೆ ಪೀಸಸ್ನ ಹಾಕ್ಕೊಳ್ಳೋಣ. ನೋಡಿ, ಬ್ಲ್ಯಾಕಾಗಿ ಆಗಿಲ್ಲ. ನೀವು ಕೂಡ ಈ ಟಿಪ್ನ ಫಾಲೋ ಆಗಿ ನೀವು 1 ಗಂಟೆ ಅಲ್ಲ 2 ಗಂಟೆ ಇಟ್ಟರೂ ಕೂಡ ಏನೂ ಬ್ಲ್ಯಾಕ್ ಆಗೋಲ್ಲ. ಇವಾಗ 1 ಟೀಸ್ಪೂನ್ ಅರಶಿನ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡಬೇಡಿ ಈ ಸಾರನ್ನು, ಟೇಸ್ಟು ಅಷ್ಟೊಂದು ನಾವು ಏನೇ ಹಾಕಿ ಮಾಡಿದ್ರೂ ಟೇಸ್ಟ್ ಬರೋಲ್ಲ. ಈ ರೀತಿ ಓಪನ್ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ಬಾಳೆಕಾಯಿನೂ ಅಷ್ಟೇ, ನೀರಲ್ಲಿ ಹಾಕ್ಬಿಟ್ಟು ಮುಂಚೆನೆ ಬೇಯಿಸ್ಕೋಬೇಡಿ. ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗನೆ ಬೇಯುತ್ತೆ, ಹಾಗೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮುಚ್ಚಳನ ಮುಚ್ಚಿ 1-5 ನಿಮಿಷ ಹಾಗೆ ಬಿಟ್ಟರೆ ನಾವು ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಬಾಳೆಕಾಯಿ ಚೆನ್ನಾಗಿ ಬೆಂದಿರುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಹೈ ಫ್ಲೇಮ್ ಇಡಬೇಡಿ, ಬಾಳೆಕಾಯಿ ಬೇಗ ಬೇಯೋದ್ರಿಂದ ತಳ ಅಂಟ್ಬಿಡುತ್ತೆ. ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆನ ಎಲ್ಲರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಕೆಲವೊಂದು ಮಸಾಲೆಗಳನ್ನ ಫ್ರೈ ಮಾಡಬೇಕು, ಈ ಥರ ರುಬ್ಕೊಂಡಂತಹ ಮಸಾಲೆನ ನಾವು ಫ್ರೈ ಮಾಡೋ ಅಗತ್ಯ ಇಲ್ಲ. ಆಗಿನ ಕಾಲ ಎಲ್ಲ ಈ ರೀತಿ ಮಾಡ್ತಿದ್ರು, ಎಷ್ಟು ಟೇಸ್ಟ್ ಇರ್ತಿತ್ತಲ್ವ. ಇದನ್ನೇನು ಫ್ರೈ ಮಾಡೋದು ಬೇಡ. ಈ ರೀತಿ ಒಂದ್ಸಲ ಕಲಸಾದಮೇಲೆ ನಾವು ಕಡಲೆಕಾಳನ್ನು ಚೆನ್ನಾಗಿ ಕುಕ್ಕರಲ್ಲಿ ಹಾಕ್ದೆ ಮಾಮೂಲಿ ಓಪನ್ ಪಾತ್ರೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. 1-5 ನಿಮಿಷಕ್ಕೆಲ್ಲ ನುಣ್ಣಕ್ಕಾಗ್ಬಿಡುತ್ತೆ. ನಾವು ಕಡಲೆಕಾಳನ್ನು ಚೆನ್ನಾಗಿ ನೆನೆಸಿರ್ತೀವಲ್ವ, ಅದರಿಂದ ಕುಕ್ಕರ್ಗೆ ಹಾಕಿ 4-5 ವಿಜಲ್ ಹಾಕ್ಸ್ಬಿಡ್ತಾರೆ ಎಲ್ಲರೂ, ಟೇಸ್ಟೇ ಇರಲ್ಲ ಆ ರೀತಿ ಮಾಡೋದ್ರಿಂದ. ಈ ರೀತಿ ನೋಡಿ, ಕಡಲೆಕಾಳನ್ನು ಹಾಕ್ಕೊಂಡು ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಡಲೆಕಾಳಲ್ಲಿ, ಇಲ್ಲಾಂದರೆ ನಾವು ತಣ್ಣಗಾದಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ, ಸಾರನ್ನೋದೇ ಇರಲ್ಲ. ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಇದ್ದರೆ ಸರಿ ಹೋಗುತ್ತೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಕಡಲೆಕಾಳು ಬೆಂದಿತ್ತು, ಬಾಳೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತಲ್ವ, ಅದರಿಂದ ನಾವು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಇದ್ರೇ ಆಫ್ ಮಾಡ್ಕೊಂಬಿಡಿ ಸ್ಟೌವು. ಮತ್ತು ಇನ್ನೂ ಸ್ವಲ್ಪ ಗಟ್ಟಿಯಾಗಾದರೆ ತಣ್ಣಗಾದಮೇಲೆ ಸಾರನ್ನೋದೇ ಇರಲ್ಲ, ಪರ್ಫೆಕ್ಟಾಗಿ ಸೂಪರಾಗಿರುತ್ತೆ. ನೋಡಿ, ಬಾಳೆಕಾಯಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಬಾಳೆಕಾಯಿ ಅಷ್ಟೇ, ಕಡಲೆಕಾಳು ಅಷ್ಟೇ, ತುಂಬ ಚೆನ್ನಾಗಿ ಈ ರೀತಿ ಬೆಂದ್ರೇ ನಮಗೆ ಚೆನ್ನಾಗಿರೋದು ಸಾರ್ ಟೇಸ್ಟ್ ಬರೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಳೆ ಕಾಲದಲ್ಲಿ ಇದೇ ರೀತಿಯೇ ಮಾಡ್ತಿದ್ರು.
ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಈ ಸಲ ಬದನೆಕಾಯಿ ಆಲೂಗಡ್ಡೆನ ಹಾಕೋ ಬದಲು ಈ ಥರ ಬಾಳೆಕಾಯನ್ನು ಹಾಕ್ಬಿಟ್ಟು ಕಡಲೆಕಾಳು ಮಸಾಲೆ ಮಾಡಿ ತುಂಬ ಎಕ್ಸಲೆಂಟಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.